ಸಮುದ್ರ ಹಾರಿದ ಬಲವಂತ ನೀನು ಇಂದು ಅದಕ್ಕಿಂತಲೂ ದೊಡ್ಡ ಕೆಲಸ ಹಾರಬೇಕಿದೆ ಹಿಮಾಲಯಕ್ಕೆ ತರಬೇಕಿದೆ ಸಂಜೀವಿನಿ ಮೂಲಿಕೆಗಳನ್ನು ಇಷ್ಟು ಮಾತ್ರ ಮಾಡು ಉಳಿದುದೆಲ್ಲವನ್ನ ನಾನು ಮತ್ತು ನಿನ್ನ ತಂದೆ ನೋಡಿಕೊಳ್ಳುತ್ತೇವೆ ಇಷ್ಟನ್ನ ಹೇಳಿ ಕೋಸರಾಡಿದ ಜಾಂಬವಂತ ಇಂದ್ರಜಿತುವಿನ ಮಾಯಾದಾಳಿಗೆ ತರೆಗೆಲೆಗಳಂತೆ ಉದುರಿ ಹೋಗಿತ್ತು ವಾನರ ಸೇನೆ ಈ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ವಿ ನಿಮಗೆ ಈಗ ಕಪಿ ಸೈನ್ಯದ ಮರುಜೀವಕ್ಕೆ ಜಾಂಬವಂತ ಹೇಳಿದ ಮಹತ್ ಕಾರ್ಯ ಮಾಡಲೇಬೇಕಿತ್ತು ಮಾರುತಿ ಸಜ್ಜಾದನೀಗ ಮಹಾ ಆವೇಶದೊಂದಿಗೆ ಆದರೆ ಹಿಮಾಲಯಕ್ಕೆ ಹೋದ ಮಹಾಬಲಿಗೆ ಇನ್ನಿಲ್ಲದ ಗೊಂದಲವಾಯಿತು ಪರ್ವತವನ್ನೇ ಕಿತ್ತು ತಂದ ಇದರಿಂದ ಕಪಿ ಸೈನ್ಯ ಬದುಕುಳಿಯಿತು ಇದು ನಿಮಗೂ ಗೊತ್ತಿದೆ ಆದರೆ ಆಂಜನೇಯ ಅಂದು ಮಾಡಿದ ಪ್ರಯಾಣದ ವಿವರಗಳು ಮತ್ತು ಹಿಮಾಲಯದ ರಹಸ್ಯದ ಬಗ್ಗೆ ಗೊತ್ತಿದೆಯಾ ಇಲ್ಲಾಂದ್ರೆ ನಾವು ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಹಿಮಾಲಯ ಅನೇಕಾನೇಕ ಶಿಖರಗಳ ಹಿಮಪರ್ವತ ಶ್ರೇಣಿ ಅದರ ನಟ್ಟ ನಡುವೆ ಇದ್ದದ್ದು ಕಾಂಚನ ಪರ್ವತ ಅದರ ಪಕ್ಕ ಕೈಲಾಸ ಪರ್ವತ ಸಾಕ್ಷಾತ್ ಪರಶಿವನ ಆವಾಸ ಸ್ಥಾನ ಇವೆರಡರ ಮಧ್ಯೆ ಒಂದು ವಿಶೇಷ ಪರ್ವತವಿತ್ತು ಅದುವೇ ಸಂಜೀವಿನಿ ಪರ್ವತ ಹನುಮಂತ ತಲುಪಬೇಕಿದ್ದ ವಿಳಾಸ ಇದೆ ಗುರುತಿಸಲು ಕಷ್ಟವೇನೂ ಇಲ್ಲ ಗಿಡಮೂಲಿಕೆಗಳ ಪ್ರಭೆ ಹೇಳುತ್ತಿದೆ ಇದೇ ಆ ಅಜ್ಜ ಜಾಂಬವಂತ ಹೇಳಿದ ಪರ್ವತವೆಂದು ಬೆಳಗ್ಗೇನು ರಾತ್ರಿಯೂ ಹೊಳೆಯುತ್ತದೆ ಈ ಪರ್ವತ ಎಂದು ಗುರುತು ಹೇಳಿ ಕಳುಹಿಸಿದ್ದ ಜಾಂಬವಂತ ಅತ್ಯಂತ ವಿಶೇಷ ಹಾಗೂ ಅಪರೂಪದ ಪರ್ವತವಾಗಿತ್ತು ಸಂಜೀವಿನಿ ಜೀವಲೋಕಕ್ಕೆ ಎಂಥದ್ದೇ ಆಪತ್ತು ಬಂದರೂ ಈ ವಿಶಿಷ್ಟ ದಿವ್ಯೌಷಧಿಗಳಿಂದ ಮುಕ್ತವಾಗಿ ಬಿಡಬಹುದಿತ್ತು ಇದರಲ್ಲಿ ನಾಲ್ಕು ಔಷಧಿಗಳ ಅವಶ್ಯಕತೆ ಇದೆ ವಾನರ ಸೇನೆಗೀಗ ಇಡೀ ಪರ್ವತದ ಎಲ್ಲ ಔಷಧಿಗಳಲ್ಲೂ ಅತ್ಯಂತ ಶ್ರೇಷ್ಠವಾಗಿದ್ದವು ಈ ನಾಲ್ಕು ಔಷಧಿಗಳು ಸತ್ತವರನ್ನ ಬದುಕಿಸಬಲ್ಲ ಮೃತ್ಯು ಸಂಜೀವಿನಿ ದೇಹ ಹೊಕ್ಕ ಆಯುಧದ ಚೂರುಗಳನ್ನು ಹೊರಗೆಳೆಯಬಲ್ಲ ವಿಶಲ್ಯಕರಣಿ ಕಲೆ ಇರದಂತೆ ಮೊದಲ ರೂಪವನ್ನೇ ಕೊಡಬಲ್ಲ ಸಾವರ್ಣ್ಯಕರಣಿ ಮುರಿದ ಅಂಗಗಳನ್ನು ತಂತಾನೇ ಜೋಡಿಸಬಲ್ಲ ಸಂಧಾನಕರಣಿ ಈ ನಾಲ್ಕೂ ಮೂಲಿಕೆಗಳ ಅವಶ್ಯಕತೆ ಇದೆ ಎಂದು ಹೇಳಿದ್ದ ಹಿರಿಯ ಅನುಭವಸ್ಥ ಜಾಂಬವಂತ ಇಡೀ ವಾನರ ಸೇನೆಯ ಅಳಿವು ಉಳಿವೀಗ ಹನುಮಂತನ ಕೈಯಲ್ಲಿತ್ತು ಇದನ್ನ ನೆನೆದವನೇ ವಿಚಿತ್ರವಾದ ಆವೇಶ ಹಾಗೂ ವೇಗದೊಂದಿಗೆ ಹಾರಲು ಅನುವಾದ ಹನುಮಂತ ಸಾಮಾನ್ಯವಾದ ಬಲವಲ್ಲ ಅತಿಬಲ ಜಿಗಿತವದು ಅಪರೂಪದ ಅನಿರ್ವಚನೀಯವಾದ ಶಕ್ತಿ ಬಂದಿತ್ತು ಆಂಜನೇಯನಿಗಂದು ಶಕ್ತಿ ರಾಶಿಯಿಂದ ತುಂಬಿ ತುಳುಕುತ್ತಿದ್ದಾನೆ ಹನುಮಂತ ಇದೇ ಸಂಕಲ್ಪ ಶಕ್ತಿಯೊಂದಿಗೆ ತ್ರಿಕೂಟ ಪರ್ವತದ ಶಿಖರವೊಂದನ್ನು ಏರಿದ ಆ ಕ್ಷಣಕ್ಕೆ ಹನುಮಂತನ ಶಕ್ತಿ ಎಷ್ಟಿತ್ತೆಂದರೆ ಅವನ ಶಕ್ತಿಯನ್ನು ತಡೆದುಕೊಳ್ಳಲಾಗಲಿಲ್ಲ ತ್ರಿಕೂಟ ಪರ್ವತಕ್ಕೆ ಪರ್ವತವೇ ಕುಸಿಯಲಾರಂಭಿಸಿತು ಮೆಲ್ಲನೆ ಪರ್ವತಕ್ಕೆ ಪರ್ವತವೇ ತೂಗಾಡಲಾರಂಭಿಸಿತು ಪರ್ವತವಷ್ಟೇ ಅಲ್ಲ ತ್ರಿಕೂಟ ಪರ್ವತದ ಸುತ್ತಲಿನ ಇಡೀ ಲಂಕೆಯೇ ನಡುಗಲಾರಂಭಿಸಿತು ಭಯಂಕರ ಅನುಭವವದು ಲಂಕೆಗೆ ಹನುಮಂತನ ಲಂಘನಕ್ಕೆ ಲಂಕೆಗೆ ಲಂಕೆಯೇ ಅತ್ತಿಂದಿತ್ತ ಓಲಾಡಿತು ಹಾರುವ ಮುನ್ನ ಲಂಕಾಸುರನಿಗೆ ಕೊಡುತ್ತಿರೋ ಅತಿದೊಡ್ಡ ಎಚ್ಚರಿಕೆ ಎನ್ನುವಂತೆ ಬಾಯಿ ತೆರೆದು ಅತ್ಯುಗ್ರವಾಗಿ ಘರ್ಜಿಸಿದ ಹನುಮಂತ ರಾಮನಿಗೆ ನಮಿಸಿ ಪರ್ವತವನ್ನು ಒದ್ದು ಆಕಾಶಕ್ಕೆ ನೆಗೆದ ಸಮುದ್ರವೂ ಅಸ್ತವ್ಯಸ್ತವಾಯಿತು ಸಾಕ್ಷಾತ್ ವಿಷ್ಣುವಿನ ಬೆರಳ ತುದಿಯಿಂದ ಪ್ರಕಟವಾದ ಸುದರ್ಶನ ಚಕ್ರದ ವೇಗ ಮತ್ತು ಸಂಕಲ್ಪ ಶಕ್ತಿ ಕಾಣುತ್ತಿದೆ ಹನುಮನ ಹಾರಾಟದಲ್ಲಿ ಬಹುದೂರ ಸಾಗಿದ ಮೇಲೆ ಗೋಚರಿಸಿತು ಹಿಮಾಲಯ ಝರಿಗಳು ಬಹುಕಂದರಗಳು ಮೋಡ ಮಾಲಿಕೆ ಹೋಲುವ ಪರ್ವತ ಶಿಖರಗಳು ಕಾಣಲಾರಂಭಿಸಿದವು ಹಿಮರಾಶಿಯ ನಡುವೆ ಅಪರೂಪದ ವೃಕ್ಷಗಳು ಪುಣ್ಯಾಶ್ರಮಗಳ ದರ್ಶನವಾಯಿತು ಮಾರ್ಗ ಮಧ್ಯೆ ಹಾಗೆ ಮುಂದೆ ಬಂದವನಿಗೆ ಕಾಂಚನ ಪರ್ವತ ಕಾಣಿಸಿತು ಪಕ್ಕದಲ್ಲೇ ಕೈಲಾಸ ಪರ್ವತವೂ ಇದೆ ಜಾಂಬವಂತ ಹೇಳಿದ್ದ ವಿಳಾಸವನ್ನು ನೆನಪಿಸಿಕೊಂಡ ಇದೇ ಆ ಎರಡೂ ಪರ್ವತಗಳು ಎಂದುಕೊಂಡವನೇ ನಟ್ಟ ನಡುವೆ ನೋಡಿದ ಹನುಮಂತನ ಪ್ರತೀಕ್ಷೆಯ ಕಣ್ಣುಗಳಿಗೆ ಕಾಣಿಸಿಯೇ ಬಿಡ್ತು ಆ ದಿವ್ಯೌಷಧಗಳ ಸಂಜೀವಿನಿ ಪರ್ವತ ಜಾಂಬವಂತ ಹೇಳಿದಂತೆಯೇ ಮಿರಮಿರ ಮಿಂಚುತ್ತಿದೆ ಗಿಡಮೂಲಿಕೆಗಳ ಪ್ರಭೆಯಿಂದಾಗಿ ಪರ್ವತದ ಮೇಲಿಳಿದು ಹುಡುಕಲಾರಂಭಿಸಿದ ಹನುಮಂತನಿಗೆ ಆಶ್ಚರ್ಯವಾಯಿತು ಯಾಕೆಂದರೆ ಎಷ್ಟು ಹುಡುಕಿದರೂ ಜಾಂಬವಂತ ಹೇಳಿದ ಆ ನಾಲ್ಕು ಗಿಡಮೂಲಿಕೆಗಳು ಮಾತ್ರ ಸಿಗುತ್ತಲೇ ಇಲ್ಲ ಕಣ್ಣಿಗೆ ಕಂಡ ಕೂಡಲೇ ಆ ನಾಲ್ಕೂ ಮಹೌಷಧಿಗಳು ಮಾಯವಾಗುತ್ತಿವೆ ಇದಕ್ಕೆ ಕಾರಣವಿತ್ತು ಈ ದಿವ್ಯೌಷಧಗಳ ವಿಶೇಷತೆ ಎಂದರೇನೆ ವೈದ್ಯರು ಬಂದರೆ ಮಾತ್ರ ಪ್ರಕಟವಾಗುವಂತಹವು ಹಾಗೆಲ್ಲ ಸುಮ್ಮನೆ ಯಾರೋ ಬಂದು ಹುಡುಕಿದರೆ ಸಿಗುವುದಿಲ್ಲ ಹನುಮನಿಗೆ ಈ ವಿಚಾರ ಗೊತ್ತಿರಲಿಲ್ಲ ಸಿಟ್ಟಾದ ಆಂಜನೇಯ ಆ ಪರ್ವತ ಮೇಲೆ ಭಯಂಕರ ಕೋಪ ಬಂತವನಿಗೆ ಅಬ್ಬರಿಸಿದ ಪ್ರಭು ಶ್ರೀರಾಮರ ಲೋಕ ಕಲ್ಯಾಣಕ್ಕೆ ಸಹಕರಿಸುತ್ತಿಲ್ಲ ನೀನು ನಿನಗೆ ರಾವಣನೇ ಪ್ರಿಯವಾದನೋ ಹೇಗೆ ವಾನರ ಸೇನೆಯನ್ನು ರಕ್ಷಿಸಬೇಕಿದೆ ನನ್ನಲ್ಲಿ ಸಮಯವಿಲ್ಲ ಆದರೆ ನೀನಿಲ್ಲಿ ಮೂಲಿಕೆಗಳನ್ನು ಪ್ರಕಟ ಮಾಡದೆ ಕಣ್ಣಾಮುಚ್ಚಾಲೆ ಮಾಡುತ್ತಿರುವೆ ನಿನ್ನನ್ನೀಗ ನುಚ್ಚು ನೂರು ಮಾಡುತ್ತೇನೆ ಎಂದು ಗುಡುಗಿದ ಹನುಮ ನಿನಗೊಂದು ಪಾಠ ಕಲಿಸುವೆ ನಿನ್ನ ಪರ್ವತದ ಎಲ್ಲೋ ಒಂದು ಕಡೆ ಆ ಗಿಡಮೂಲಿಕೆಗಳಂತೂ ಇದ್ದೇ ಇವೆಯಲ್ಲವೇ
ನೀನು ಪ್ರಕಟ ಮಾಡದಿದ್ದರೇನಂತೆ ಸಂಪೂರ್ಣವಾಗಿ ನಿನ್ನನ್ನೇ ಹೊತ್ತೊಯ್ದು ಬಿಡುತ್ತೇನೆ ಎಂದು ಪರ್ವತಕ್ಕೆ ಕೈ ಹಾಕಿದ. ಹನುಮನ ಕೆಲಸ ನೋಡುತ್ತಿದ್ದ ದೇವಗಣವು ಅರಕ್ಷಣ ಬೆಚ್ಚಿತು. ಪರ್ವತವನ್ನು ಕಿತ್ತವನೇ ಕೈಯಲ್ಲಿಡಿದು ಹೊರಟೇ ಬಿಟ್ಟ ಹನುಮ ಉಗ್ರ ಗರುಡನ ವೇಗದಲ್ಲಿ ಲಂಕೆಯತ್ತ ಹಾರಿದ. ಅರುವತ್ತೇಳು ಕೋಟಿ ಕಪಿಗಳು ನಿಸ್ತೇಜವಾಗಿ ಬಿದ್ದಿವೆ. ಅಬ್ಬರಿಸಿತ್ತು ಇಂದ್ರಜಿತುವಿನ ಬ್ರಹ್ಮಾಸ್ತ್ರವು. ರಾಮಲಕ್ಷ್ಮಣರಿಗೂ ಎಚ್ಚರವಿಲ್ಲ. ಉಳಿದಿದ್ದವರು ಇಬ್ಬರೇ, ವಿಭೀಷಣ ಮತ್ತು ಹನುಮಂತ. ಈಗ ಹನುಮಂತನೇ ಎಲ್ಲರಿಗೂ ಸಂಜೀವಿನಿ. ಕೋಟಿಗೊಬ್ಬ ಅಲ್ಲ, 67 ಕೋಟಿಗೊಬ್ಬ ಹನುಮ. ಈ ಮಾತು ಯಾಕೆ ಹೇಳಬೇಕಾಯಿತು ಎಂದರೆ, ಹನುಮ ತನ್ನನ್ನು ತಾನು ಯಾವಾಗಲೂ ಕರೆದುಕೊಂಡಿದ್ದು ರಾಮಬಂಠ ಸೇವಕ ಅಂತ. ಮೊದಲ ಬಾರಿ ರಾವಣನ ಮುಂದೆ ನಿಂತು ಆ ಸ್ಥಾನದಲ್ಲಿ ತನ್ನನ್ನು ಪರಿಚಯಿಸಿಕೊಂಡಿದ್ದೂ ಕೂಡ ಹಾಗೆಯೇ, ದಾಸೋಹಂ ರಾಮಚಂದ್ರಸ್ಯ ಅಂತ. ಅಂದರೆ ರಾಮನ ಸೇವಕ ಅಂತ. ಆದರೆ ಎಂತಹ ಸೇವೆ ಇದು? ಜೀವ ಕೊಡೋದು ಅಂದರೆ ತಮಾಷೇನ? ಸುಲಭಾನ? ಪ್ರಭುವಿನ ಗೆಲುವು ಸೇವಕನಲ್ಲಿದೆ ಎಂದ ಮೇಲೆ, ಅವನೇ ನಿರ್ಣಾಯಕ ಎಂದ ಮೇಲೆ ಸೇವಕ ಮಾತ್ರ ಹೇಗಾಗುತ್ತಾನವನು? ಈ ಕಾರಣಕ್ಕೆ ಯಾರಿಗೇ ಆದರೂ ದೊರೆ ಸೇವಕ ಎನ್ನುವ ಹುದ್ದೆ ಮುಖ್ಯವಲ್ಲ, ಅವರವರ ಸಾಧನೆಯನ್ನಷ್ಟೇ ಜಗತ್ತು ಸ್ಮರಿಸಿಕೊಳ್ಳುವುದು. ಇದಕ್ಕೆ ಹನುಮನೇ ದೈವಿಕ ಸಾಕ್ಷಿ. ಪದವಿಗಳಿಗೆ ಕಿತ್ತಾಡುವ, ಐಡೆಂಟಿಟಿಗಳಿಗೆ ಹೊಡೆದಾಡುವ ಈ ಜಗತ್ತಿನಲ್ಲಿ ಖಂಡಿತ ಹನುಮನೇ ಆದರ್ಶ. ಅಂತೂ ಹನುಮನ ಸಾಹಸ ಫಲ ನೀಡಿತು. 67 ಕೋಟಿ ಕಪಿವೀರರು ಮತ್ತೆ ಜೀವಸಹಿತ ಮೇಲೆದ್ದರು. ಮುಂದೇನಾಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.